ಐತಿಹಾಸಿಕ ಅತ್ಯಂತ ಪುರಾತನವಾದ ಶಕ್ತಿ ಕೇಂದ್ರಗಳಲ್ಲಿ ಇಡೀ ಅಖಂಡ ಭಾರತದಲ್ಲಿ ಸಾಧನ ಸ್ವರೂಪದ ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕದ್ರಿ ಕ್ಷೇತ್ರ ಪ್ರಖ್ಯಾತಿ ಪಡೆದಿದೆ ಅಂತ ದೇವಾಲಯದ ಟ್ರಸ್ಟಿ ಪ್ರದೀಪ್ ಕುಮಾರ್ ಕಲ್ಕೂರ ಹೇಳಿದ್ದಾರೆ. ದೇವಾಲಯದ ವತಿಯಿಂದ ಪ್ರಾಂಗಣದಲ್ಲಿ ನಡೆಸಲಾದ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತ ದೇಶದ ಉತ್ತರದಲ್ಲಿ ಹೇಗೆ ಭದ್ರಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆಯೋ, ದಕ್ಷಿಣ ಕನ್ನಡದಲ್ಲಿ ಹಾಗೆ ಕದ್ರಿ ದೇವಾಲಯ ಪ್ರಸಿದ್ಧಿ ಪಡ್ಕೊಂಡಿದೆ. ಹಲವಾರು ತೌಳುವ ಅರಸರ ಕೊಡುಗೆ ಈ ದೇವಾಲಯಕ್ಕೆ ಇದೆ. ಇಂತಹ ಪ್ರಸಿದ್ಧ ದೇವಾಲಯದಲ್ಲಿ ಮೇ 9ರಂದು ಬ್ರಹ್ಮಕಲಶಾಭಿಷೇಕ ಮತ್ತು 10ನೇ ತಾರೀಕಿನಿಂದ ಮಹಾದಂಡ ರುದ್ರಾಭಿಷೇಕ ಮಹಾರುದ್ರ ಯಾಗವನ್ನು ನಡೆಸಲು ಚಿಂತನೆ ನಡೆಸಿದ್ದೇವೆ. ಭಕ್ತರಿಗೆ ಮಾತ್ರವಲ್ಲ, ಇಡೀ ಮಾನವ ಕುಲಕ್ಕೆ ಒಳ್ಳೆಯದಾಗಬೇಕು ಅನ್ನೋ ನಿಟ್ಟಲ್ಲಿ ಈ ಮಹತ್ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ಈ ಮಹತ್ ಕಾರ್ಯಕ್ಕೆ ಮಂಜುನಾಥನ ದೇವರ ಭಕ್ತರಾದ ತಾವೆಲ್ಲರೂ ತನ್ನ ಮನ ಧನಗಳ ಸಹಕಾರ ನೀಡಿ ಈ ಪುಣ್ಯ ಕಾರ್ಯವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮನ್ನು ವಿನಂತಿಸಿಕೊಳ್ತಾ ಇದ್ದೇನೆ ಅಂತ ಅವರು ಹೇಳಿದರು. ಅದು ಯಾವುದೇ ಧರ್ಮದಲ್ಲಿರಲಿ, ಎಲ್ಲ ಧರ್ಮದ ಆಚರಣೆಗಳ ಸದುದ್ದೇಶ ಸದಾವಕಾಶ ಇದೆಲ್ಲವೂ ಒಂದೇ. ಈ ನೆಲೆಯಲ್ಲಿ 12 ವರ್ಷಗಳಿಗೊಮ್ಮೆ ಬೇರೆ ಕಡೆಗಳಲ್ಲಿ ಅಷ್ಟಬಂಧದ ಅವಶ್ಯಕತೆ ಇರ್ತದೆ, ಇಲ್ಲಿ ಆ ಪ್ರಶ್ನೆ ಇಲ್ಲ. ಬ್ರಹ್ಮಕಲಶಾಭಿಷೇಕ ಮಾಡಿ ಸಾನ್ನಿಧ್ಯಕ್ಕೆ ಮಂಕಾದಂತಹ ಯಾವತ್ತೂ ಲೋಪಗಳನ್ನು ತೆಗೆದು ಆ ಸಾನ್ನಿಧ್ಯದ ಪ್ರಭೆಯನ್ನು ಜಗತ್ತಿಗೆ ಬೆಳಕಾಗಿ ಶಕ್ತಿಯಾಗಿ ನೀಡುವಂಥ ಸದಾಶಯದೊಂದಿಗೆ ಮೇ 2ನೇ ತಾರೀಕು ಗುರುವಾರದಿಂದ ಮೇ 11ನೇ ತಾರೀಕು ತನಕ ಬ್ರಹ್ಮಕಲಶೋತ್ಸವ, ಮಹಾದಂಡ ರುದ್ರಾಭಿಷೇಕ, ಮಹಾರುದ್ರಯಾಗ, ಇದು ಎಲ್ಲವನ್ನು ಒಳಗೊಂಡಂಥ ದೊಡ್ಡ ಉತ್ಸವವನ್ನು ಆಯೋಜಿಸಿ